ಕುಮಾರಸ್ವಾಮಿ ಅವರು ಬಿಲ್ಲು ಮೊದಲನೇ ಬಿಲ್ ಅನ್ನ ಪರ್ಯಾಲೋಚನೆ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಓಕೆ, ಏನಾದ್ರು ಹೇಳೋದಿದ್ಯಾ ಸರ್? ಇದರಲ್ಲಿ ಸುಮಾರು 15 ಇಸ್ವಿಯಿಂದ ಇಲ್ಲಿವರೆಗೆ ಮಿನಿಸ್ಟರ್ಸ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಇವರು ಯಾರ ಸಂಬಳಗಳನ್ನಾಗಲಿ ಭತ್ಯಗಳನ್ನಾಗಲಿ ನಾವು ಪರಿಷ್ಕರಣೆ ಮಾಡಿರಲಿಲ್ಲ ಸರ್. ಯಥೇಚ್ಛವಾಗಿ ಡೀಸೆಲ್ ರೇಟು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಮೆಡಿಕಲ್ ಅಲೋಯೆನ್ಸಸ್ ಕೂಡ ಬಹಳ ಕಡಿಮೆ ಆಗಿದೆ, ಮನೆ ಬಾಡಿಗೆ ಕೂಡ ಬಹಳ ಜಾಸ್ತಿ ಆಗಿದೆ. ಇದನ್ನೆಲ್ಲ ಗಣನೆ ತಗೊಂಡು ಈಗ ಏನು ಹಾಲಿ ಇತ್ತು ಅದರಲ್ಲಿ ಸರಿಸುಮಾರು 10% ಹಣವನ್ನು ನಾವು ಎಲ್ಲ ಮಾಪದಲ್ಲಿ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸ್ಪೀಕರು, ಡೆಪ್ಯೂಟಿ ಸ್ಪೀಕರು ಮತ್ತು ಎಲ್ಲ ಸೇನೆಯವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ವಿಧಾನಸಭಾ ಸದಸ್ಯರು ಅನುಮತಿ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ಓಕೆ ಬಂಡೆಪ್ಪ, ಏನು ಅಲ್ಲ ಅಲ್ಲ, ಈಗ ಆಯ್ತು. ಈಗ ಒಂದ್ ಕಡೆ ಕೋವಿಡ್ ಅಂತೇಳಿ ಎಲ್ಲ ಬಜೆಟ್ ಕಟ್ ಮಾಡ್ತಾ ಇದ್ರಣ, ಈಗ ಸ್ಯಾಲ್ರಿ ಹೆಚ್ಚಿಗೆ ಅಂತಂದ್ರೆ ಹೇಗೆ ಡಿಪಾರ್ಟ್ಮೆಂಟ್ ಎಲ್ಲ ಬಜೆಟ್ಗಳೆಲ್ಲ ಕಟ್ ಆಗ್ತಾ ಇದೆ, ಮಂತ್ರಿಗಳ ಸ್ಯಾಲ್ರಿ ಹೆಚ್ಚಿಗೆ. ಈಗ MLA, ನಾವು MLAಗಳೆಲ್ಲ ನಮ್ ಸ್ಯಾಲ್ರಿ ಕೊಟ್ಟಿದ್ದೀವಿ ಕೋವಿಡ್ ನಲ್ಲಿ, ಇದು MLAಗಳಿಗೆ ಸೇರ್ಸ್ಕೊಂಡ್ ಕೊಡಿ. ಎರಡ್ 2022ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಾಧುಸ್ವಾಮಿ ಅವರು ವಿಧಾನಮಂಡಲದವರ ಸಂಬಳ, ನಿವೃತ್ತಿ ವೇತನ ಮತ್ತು ಭತ್ಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಮಂಡಿಸುತ್ತೇನೆ. ಹೇಳಿ, ಏನಾದ್ರು ಈಗ ಮಂತ್ರಿಗಳು ಮತ್ತೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಏನ್ ಮಾತಾಡಿದೆ ಅದೇ ರೀತಿಯಲ್ಲಿ ಶಾಸಕರುಗಳಿಗೂ ಕೂಡ 15 ಇಸ್ವಿಯಿಂದ ಈವರೆಗೆ ಸ್ಯಾಲ್ರಿ ಏನಾಗ್ಲಿ, ಅಲೋಯೆನ್ಸಸ್ ಏನಾಗ್ಲಿ, TMA ಏನಾಗ್ಲಿ ರಿವೈಸ್ ಮಾಡಿರಲಿಲ್ಲ ಸರ್. ಅದನ್ನ ಮನಗಂಡು ನಾವು ಇವತ್ತು ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಬಿಲ್ ತಂದಿದ್ದೀವಿ. ಇದರ ಜೊತೆಗೆ ಒಂದು ಕೇಂದ್ರ ಸರ್ಕಾರದ ಒಂದು ಬಿಲ್ನಂತೆ ಪ್ರತಿ 5 ವರ್ಷಕ್ಕೊಂದ್ಸಲ ಇದರಿಂದ ಮುಂದೆ ಕಾಸ್ಟ್ ಆಫ್ ಇಂಡೆಕ್ಸ್ ಆಧಾರದ ಮೇಲೆ ನ್ಯಾಚುರಲ್ ಆಗಿ ಇದೆಲ್ಲ ಜಾಸ್ತಿ ಆಗಬೇಕು ಅಂತೇಳಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಾನು ಇದರಿಂದ ಮುಂದಕ್ಕೆ ವಿಧೇಯಕಗಳನ್ನ ನಾವು ಮಂಡಿಸಲ್ಲ ಸರ್. Every 5 years ಗೆ 23ನೇ ಇಸ್ವಿಯಿಂದ Every 5 years ಅಲ್ಲಿ ಇದು ನ್ಯಾಚುರಲ್ ಆಗಿ ಜಾಸ್ತಿ ಆಗಬೇಕು. ಮಾರುಕಟ್ಟೆನಲ್ಲಿ ಕಾಸ್ಟ್ ಆಫ್ ಇಂಡೆಕ್ಸ್ ಬರುತ್ತೆ, ಅದರಂತೆ ಮಿನಿಸ್ಟರ್ಸ್ ಸ್ಯಾಲ್ರಿ, ಅಲೋಯೆನ್ಸಸ್, TMA, ಔಟ್ ಸೈಡ್ ಟೂರ್ಗೆ ಏನ್ ಕೊಡ್ಬೇಕು ಇದೆಲ್ಲದನ್ನ ಸೇರಿಸ್ಕೊಟ್ಟಿದ್ದೀನಿ. ಇದು ಸಾಧು ಆಗಿದೆ ಸರ್. ಶಾಸಕರು ಬಹಳ ಕಷ್ಟದಲ್ಲಿದ್ದಾರೆ ಸರ್. ಇವತ್ತು ಡೀಸೆಲ್ ಪೆಟ್ರೋಲ್ ರೇಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ನಮಗೆ ಇದು ಅನಿವಾರ್ಯತೆ ಆಗಿತ್ತು. ಸ್ಯಾಲ್ರಿ ಕೂಡ ಅವ್ರಿಗೆ ಬಹಳ ಕಡಿಮೆ ಇದ್ದಿದ್ರಿಂದ ಅದನ್ನೆಲ್ಲ ರಿವೈಸ್ ಮಾಡಿ ವೈಜ್ಞಾನಿಕವಾಗಿ ತೀರ್ಮಾನ ಮಾಡಿ ಇವತ್ತು ನಾನು ಬಿಲ್ ಅನ್ನ ಸಭೆ ಮುಂತಂದಿದ್ದೀನಿ. ವಿಧಾನಸಭೆ ಇದನ್ನ ಪರ್ಯಾಲೋಚಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಯಾಲೋಚನಾ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ವಿಧಾನಮಂಡಲಗಳ ಸಂಬಳಗಳು, ನಿವೃತ್ತಿ ವೇತನಗಳು ಮತ್ತು ಭತ್ಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ.